ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದೊಳ್ಳೆ ಮಾಹಿತಿ ತುಂಬಿರುವಂಥ ವಿಡಿಯೋನ ನಿಮಗಾಗಿ ತಗೊಂಡು ಬಂದಿದ್ದೀನಿ. ಆಷಾಢ ಮಾಸವನ್ನು ಇಷ್ಟಾರ್ಥಗಳನ್ನು ಪೂರೈಸುವ ತಿಂಗಳು ಎಂದು ಕರೆದರೆ ತಪ್ಪಾಗಲಾರದು. ಯಾಕೆ ಗೊತ್ತಾ? ಈ ಮಾಸವಿಡೀ ದೇವರನ್ನು ಪೂಜಿಸಿದರೆ ಆ ವ್ಯಕ್ತಿಯ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ಆಷಾಢ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಎಷ್ಟು ಶ್ರೇಷ್ಠವಾಗಿದೆಯೋ, ಸೋಮವಾರ ನಾವು ಶಿವನ ಆರಾಧನೆ ಮಾಡೋದಕ್ಕೂ ಕೂಡ ಅಷ್ಟೇ ಶ್ರೇಷ್ಠವಾಗಿ ಇರುತ್ತೆ. ಹೇಗೆ ನಾವು ಶಿವನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನ ಪ್ರಾಮಾಣಿಕವಾಗಿ ಅರ್ಪಿಸುವವರಿಗೆ ಆ ಮಹಾದೇವನು ಅನುಗ್ರಹಿಸ್ತಾನೆ. ಪ್ರತಿ ಸೋಮವಾರ ಭಗವಾನ್ ಶಿವನಿಗೆ ಸಮರ್ಪಣೆಯಾಗಿರುತ್ತೆ. ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿರುತ್ತೆ ಅಂತ ಹೇಳಲಾಗತ್ತೆ. ಸಾಧ್ಯವಾದರೆ ಈ ದಿನ ಉಪವಾಸ ಮಾಡುವುದು, ಕನಿಷ್ಠ ಒಂದು ಹೊತ್ತಾದರೂ ಉಪವಾಸ ಮಾಡೋದು ತುಂಬಾನೇ ಒಳ್ಳೆಯದು. ಅಥವಾ ಆ ದಿನವಿಡೀ ಅನ್ನವನ್ನು ತ್ಯಜಿಸೋದು ಕೂಡ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದ್ರೆ ಈ ರೀತಿ ಸೋಮವಾರ ಪೂಜೆಯನ್ನು ಮಾಡೋದ್ರಿಂದ, ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದೇ ಒಂದು ಸೋಮವಾರವಾದರೂ ಈ ರೀತಿ ನಿಯಮಬದ್ಧವಾಗಿ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸುತ್ತೆ. ಈಗ ಅಭಿಷೇಕ ಮಾಡುವ ವಿಧಾನ, ಅದರಲ್ಲೂ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದ ಯಾವೆಲ್ಲ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಈ ಐದು ವಸ್ತುಗಳನ್ನ ಸೇರಿಸಿ ಅಭಿಷೇಕ ಮಾಡೋದನ್ನು ಪಂಚಾಮೃತ ಅಭಿಷೇಕ ಅಂತ ಹೇಳಲಾಗುತ್ತೆ. ಹಾಲಿನ ಅಭಿಷೇಕ, ಹಾಲು ಅಮೃತಕ್ಕೆ ಸಮಾನ, ಹಾಗಾಗಿ ಮೊದಲು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಎರಡನೇದಾಗಿ ಮೊಸರಿನ ಅಭಿಷೇಕ, ಇದು ಹಣದ ತೊಂದರೆಯನ್ನು ನಿವಾರಿಸುತ್ತೆ. ಮೂರನೆಯದಾಗಿ ತುಪ್ಪದ ಅಭಿಷೇಕ, ತುಪ್ಪದ ಅಭಿಷೇಕ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ತರುತ್ತೆ. ನಾಲ್ಕನೆಯದಾಗಿ ಜೇನುತುಪ್ಪ, ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ಮೋಕ್ಷಕ್ಕೆ ಉತ್ತಮ ಅಂತ ಹೇಳಲಾಗುತ್ತೆ. ಇನ್ನು ಐದನೆಯದಾಗಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಮನೆಯಲ್ಲಿ ಆಗಾಗ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಆಷಾಢ ಮಾಸದಲ್ಲಿ ಮಳೆ ಹೆಚ್ಚಾಗೇ ಇರುತ್ತೆ, ಆದ್ರಿಂದ ನೀರನ್ನು ವ್ಯರ್ಥ ಮಾಡಬಾರ್ದು. ಆಷಾಢ ಮಾಸದಲ್ಲಿ ಮಂಗಳ ದೇವನನ್ನು ಮತ್ತು ಸೂರ್ಯ ದೇವನನ್ನು ಹೆಚ್ಚಾಗಿ ಪೂಜೆ ಮಾಡಬೇಕು. ಅಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಂಗಳ ಗ್ರಹ ಮತ್ತು ಸೂರ್ಯ ಗ್ರಹನ ಸ್ತೋತ್ರವನ್ನು ಪಠನೆ ಮಾಡೋದು, ಸ್ಮರಣೆ ಮಾಡೋದು, ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತುಂಬ ಬೇಗ ದೂರ ಆಗುತ್ತೆ ಅಂತ ಹೇಳಲಾಗತ್ತೆ. ಆಷಾಢ ಮಾಸದಲ್ಲಿ ಮುಂಗಾರು ಮಳೆ ಆರಂಭ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸೋಂಕುಗಳು ಹರಡುವ ಅಪಾಯಗಳು ಹೆಚ್ಚಾಗಿರುತ್ತೆ. ಅದಕ್ಕಾಗಿ ಆಷಾಢ ಮಾಸದಲ್ಲಿ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸೇವಿಸಬೇಕು. ಇದು ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ. ಅಷ್ಟೇ ಅಲ್ಲದೆ ನಾವೀಗ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಪೂಜೆ ವ್ರತಗಳನ್ನು ಮಾಡೋದ್ರಿಂದ ವಾರದಲ್ಲಿ ಒಂದು ದಿನವಾದರೂ ನಾವು ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲಿ ಈ ರೀತಿ ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡೋದು, ವಾರದಲ್ಲಿ ಒಂದು ದಿನವಾದರೂ ಕನಿಷ್ಠ ಒಂದು ಹೊತ್ತಾದರೂ ಉಪವಾಸ ಮಾಡೋದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇನ್ನು ಆಷಾಢ ಮಾಸದಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಕೆಲವೊಂದು ವಸ್ತುಗಳನ್ನು ದಾನ ಕೊಡೋದ್ರಿಂದ ತುಂಬಾ ಒಳ್ಳೆಯ ಪ್ರಯೋಜನಗಳಿರುತ್ತೆ. ಆಷಾಢ ಮಾಸದಲ್ಲಿ ಬ್ರಾಹ್ಮಣರಿಗೆ ಕೊಡೆ, ಉಪ್ಪು ಮತ್ತು ಬೆಟ್ಟದ ನಲ್ಲಿಕಾಯಿಯನ್ನು ದಾನ ಕೊಡಬೇಕು. ಹೀಗೆ ಮಾಡೋದ್ರಿಂದ ವಿಷ್ಣು ಮತ್ತು ಶಿವನ ಆಶೀರ್ವಾದ ಸಿಗುತ್ತೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತೆ. ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗಲೂ ಕೂಡ ಲಕ್ಷ್ಮೀ ನಾರಾಯಣರನ್ನು ಜೊತೆಯಾಗಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ಅನುಬಂಧ ತುಂಬಾ ಚೆನ್ನಾಗಿರುತ್ತೆ, ಅವರ ಬಾಂಧವ್ಯ ತುಂಬ ಗಟ್ಟಿಯಾಗಿರುತ್ತೆ. ಆಷಾಢ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು. ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ನದಿ ಸ್ನಾನ ಮಾಡೋದು, ಒಂದು ರಾತ್ರಿ ದೇವಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಮಾಡೋದು ತುಂಬಾನೇ ಒಳ್ಳೆ ಫಲಗಳನ್ನು ಕೊಡುತ್ತೆ. ಅಲ್ಲದೆ ಈ ತಿಂಗಳು ಪೂರ್ತಿ ಸ್ನಾನ ಮಾಡುವಾಗ ಆ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ದೇವಸ್ಥಾನದ ತೀರ್ಥಗಳಿದ್ರೆ ಅದನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಶುಭ ಫಲಗಳು ಸಿಗುತ್ತೆ. ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತೀರ್ಥದ ಬಾಟ್ಲನ್ನು ಮರಿದೇ ತಗೊಂಡು ಬನ್ನಿ, ಅಥವಾ ಅಲ್ಲಿನ ನದಿ ನೀರನ್ನಾದರೂ ಕೂಡ ಒಂದು ಬಾಟ್ಲಲ್ಲಿ
ತುಂಬಿಸಿ ತಂದು ಇಟ್ಕೊಳ್ಳೋದ್ರಿಂದ ಆ ನೀರನ್ನ ಈ ರೀತಿ ನಾವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಾವು ತೀರ್ಥ ಸ್ನಾನ ನದಿ ಸ್ನಾನ ಮಾಡಿದಂತ ಪುಣ್ಯ ಫಲ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಈ ಆಷಾಢ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನ ಹೇಗೆ ಸಿದ್ಧಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದ ದಿನ ಶಿವಲಿಂಗಕ್ಕೆ ಹೇಗೆ ಅಭಿಷೇಕ ಮಾಡಬೇಕು, ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅನ್ನೋರು ಬರೀ ನೀರಿನಿಂದನೂ ಕೂಡ ಅಭಿಷೇಕ ಮಾಡಬಹುದು. ಒಂದು ಪಂಚಪತ್ರೆಯಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಉದ್ಧರಣೆಯಿಂದ ಒಂದೊಂದೇ ಉದ್ಧರಣೆ ನೀರನ್ನು ಹಾಕ್ತಾ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಬೇಕು. ಲೆಕ್ಕ ಹಾಕೊಂಡು 108 ಸಲ ಹೇಳಿದ್ರು ಪರವಾಗಿಲ್ಲ, ಅಥವಾ ಪೂಜೆ ಮುಗಿಯೋವರೆಗೂ ಓಂ ನಮ ಶಿವಾಯ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಪೂಜೆಯನ್ನ ಮುಗಿಸ್ಬೇಕು. ಖಂಡಿತವಾಗ್ಲೂ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರು, ಹಣಕಾಸಿನ ಸಮಸ್ಯೆ ಇದ್ರು ತುಂಬಾನೇ ಬೇಗ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.